ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಸುದ್ದಿ. ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಘಟಕದಿಂದ ತೈಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ರಾವ್ ಚಿಂಗ್ಳಿ, ಕಾಂಗ್ರೆಸ್ ಮುಖಂಡರಾದ ಶ್ರೀ ಮಹಾವೀರ್ ಮೋಹಿತೆ, ಯುವ ಕಾಂಗ್ರೆಸ್ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಯಲ್ಲಪ್ಪ ಸಿಂಗೆ, ಉಪಾಧ್ಯಕ್ಷರಾದ ಸಿದ್ದಿಕ್ ಅಂಕಲ್ಗಿ, ಯಮಕರ ಮರಡಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ವಿನಯ್ ಪಾಟೀಲ್, ಕಾಕತಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಆಸಿನ್ ಅಂಕಲ್ಗಿ, ಚಿಕ್ಕೋಡಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಗಣೇಶ್ ಮೋಹಿತೆ ಹಾಗೂ ಅನೇಕ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಇದೇ ವೇಳೆ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸಿದ್ದಿಕ್ ಅಂಕಲ್ಗಿ ಮಾತನಾಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸದೇ ಇದ್ದಲ್ಲಿ ಚಿಕ್ಕೋಡಿ ಜಿಲ್ಲಾ ಯುವ ಕಾಂಗ್ರೆಸ್ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್, ಸಿಎಲ್ಪಿ ನಾಯಕರಾದ ಸಿದ್ದರಾಮಯ್ಯನವರು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ನಮ್ಮ ಬಾಗಿಲಿನ ಹೆಮ್ಮೆ ಸತೀಶನ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ತೈಲ ಬೆಲೆ ಏರಿಕೆ ವಿರುದ್ಧ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸೊ ಕೇಂದ್ರ ಸರ್ಕಾರ 35 ರೂಪಾಯಿ ಇರುವ ಪೆಟ್ರೋಲ್ಗೆ 65 ರೂಪಾಯಿ ಎಕ್ಸೈಸ್ ಡ್ಯೂಟಿ ನಮ್ಮ ಕಡೆಯಿಂದ ವಸೂಲಿ ಮಾಡ್ತಾ ಇದೆ ಮತ್ತು ನಮ್ಮ ಕಡೆಯಿಂದ 65 ರೂಪಾಯಿ ವಸೂಲಿ ಮಾಡಿ ಇದೇನ್ ಹಣ ಒಂದು ಕೋಟಿ ಮೇಲೆ ಎಕ್ಸೈಸ್ ಡ್ಯೂಟಿ ಏನು ಕಲೆಕ್ಟ್ ಆಗ್ತಾ ಇದೆ. ಅಲ್ಲಿ ಅದಾನಿ ಅಂಬಾನಿ ಅವ್ರಿಗೆ ಸಬ್ಸಿಡಿ ಕೊಡ್ತಾ ಇದೆ. ಸೊ ಬಡವರ ಜನ ಇವ್ರಿಗೆ ಶ್ರೀಮಂತರಿಗೆ ಶ್ರೀಮಂತ ಮಾಡ್ತಾ ಇದ್ದಾರೆ, ಅಂಬಾನಿ ಅಡಾನಿಗೆ ಇವ್ರು ಶ್ರೀಮಂತ ಮಾಡ್ತಾ ಇದ್ದಾರೆ, ಬಡವರ ಜನರ ಹೊಟ್ಟೆ ಮೇಲೆ ಇವ್ರು ಹೊಡಿತಾ ಇದ್ದಾರೆ. ಇದು ಖಂಡನೀಯ. ಯಡಿಯೂರಪ್ಪ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ತಕ್ಷಣವೇ ತೈಲ ಬೆಲೆ ಕಡಿಮೆ ಮಾಡಬೇಕು, ಇಲ್ಲಾದ್ರೆ ಉಗ್ರವಾದ ಹೋರಾಟ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ನಾವು ಮಾಡ್ತೀವಿ. ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸತೀಶನ ಜಾರಕಿಹೊಳಿ ನಮ್ಮ ಜೊತೆ ಇರ್ತಾರೆ. ಮತ್ತು ಯುವ ಕಾಂಗ್ರೆಸ್ದಿಂದ ಇವತ್ತು ಯುವ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೇನು ಎಲ್ಲ ಇಂಧನ ಬೆಲೆ ಇದರಿ ಕುಕ್ಕಿಂಗ್ ಗ್ಯಾಸ್ದು ಬೆಲೆ ಜಾಸ್ತಿ ಆಗಿದೆ, ಎಣ್ಣೆದು ಜಾಸ್ತಿ ಆಗಿದೆ, ತಿನ್ನು ಎಣ್ಣೆಯನ್ನು ಜಾಸ್ತಿ ಆಗಿದೆ, ಎಲ್ಲಾ ಬೆಲೆ ಏರಿಸ್ತಾ ಇದ್ದಾರೆ, ಬಡವರ ಜನರಿಗೆ ಸಂಕಷ್ಟದಲ್ಲಿ ತರ್ತಾ ಇದ್ದಾರೆ. ಲಾಕ್ಡೌನ್ ಇದೆ, ಜನರ ಹತ್ರ ದುಡ್ಡಿಲ್ಲ. ಆ ಟೈಮಲ್ಲಿ ಇವರು ಜನರಿಗೆ ಅನುಕೂಲ ಮಾಡೋಕ್ಕಿಂತ ಇವರು ಜನರನ್ನು ಇನ್ನೂ ಬಡತನ ತರುವಂತ ಕಾರ್ಯ ಇವರು ಮಾಡ್ತಾ ಇದ್ದಾರೆ. ಇದು ಅತಿ ಖಂಡನೀಯ. ಸೊ ಇದು ಯುವ ಕಾಂಗ್ರೆಸ್ನಿಂದ ನರೇಂದ್ರ ಮೋದಿ ಅವರಿಗೆ ಆಗ್ರಹ, ತಕ್ಷಣವೇ ಎಲ್ಲ ಬೆಲೆ ಏರಿಕೆ ಮಾಡದೆ ಕಡಿಮೆ ಮಾಡಬೇಕು ಹಾಗೂ ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ಇದು ವಿನಂತಿನ ನೀವು ತಿಳ್ಕೊಂಡು ಮಾಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಯೂತ್ ಕಾಂಗ್ರೆಸ್ ಇಳಿಯುತ್ತೆ. ಅದೇ ಹೇಳಕ್ಕೆ ನಾನು ಮಾತು ಮುಗಿಸ್ತೀನಿ.